नमस्कार अमोघ न्यूज के स्वागत नानु शालिनी वार्ते विवर नोड़ो वीक्षक्रे तुमकूर गार्डन रस्तिय शनि महात्मा देवस्थान श्रावण शनिवार प्रयुक्त स्वामी विशेष अलंकार माडलागित्तु। श्रावण शनिवार प्रयुक्त नाड़े शनि महात्म देवस्थान विशेष पूजा कैंकर्यू नु तुमकूर नगर गार्डन रस्तली शनि महात्म देवस्थानदू बेगे स्वामी अभिषेक कुंकुमार्चने महामंगलारती विशेष पूजा कैंकर्यू नु सदर्भली कोविड नियम अनुसरी भक्त स्वामी दर्शन पड़ा। इन देवस्थान अर्चक कोविड कारण भक्त स्वल्प कड़म आगे बेगे भक्त स्वामी दर्शन पड़ी अंतर मूरने श्रावण शनिवार भक्त करोना रोग महामारिया बहुत जन भक्त कड़म आगे दर्शन आशीर्वाद इवेलते मत नम गण सरकार कानून चौकड़े भक्त दर्शन माता संतोष पटक ಕ್ಯಾಮೆರಾಮನ್ ಹರೀಶ್ ಜೊತೆ ಗಜೇಂದ್ರ ಅಮೋಘ ಟಿವಿ ತುಮಕೂರು। ಜಿಲ್ಲೆಯ ಅಭಿವೃದ್ಧಿ ವಿಚಾರದಲ್ಲಿ ಯಾರು ರಾಜಿ ಆಗಬಾರದು ಅಧಿಕಾರಿಗಳು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಕಾರ್ಯಕ್ರಮಗಳ ಬಗ್ಗೆ ಜನರಿಗೆ ಅರಿವು ಮೂಡಿಸುವ ಜೊತೆಗೆ ಪರಿಣಾಮಕಾರಿಯಾಗಿ ಅನುಷ್ಠಾನಕ್ಕೆ ತರಬೇಕು ನರೇಗಾ ಯೋಜನೆಗೆ ಇನ್ನಷ್ಟು ವೇಗ ನೀಡಬೇಕು ಅಂತ ದಿಶಾ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅಧಿಕಾರಿಗಳಿಗೆ ಸಂಸದ ಬಿಎನ್ ಬಚ್ಚೇಗೌಡರು ತಾಕೀತು ಮಾಡಿದರು। ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯಿತಿ ಸರ್ಎಂವಿ ಸಭಾಂಗಣದಲ್ಲಿ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿ ಸಭೆ ನಡೆಸಲಾಯಿತು। ಸಂಸದರ ಅನುದಾನ ಅನುಷ್ಠಾನ ಮತ್ತು ನರೇಗಾ ಯೋಜನೆಗಳ ಪ್ರಗತಿ ಪರಿಶೀಲನೆಯನ್ನ ಸಂಸದ ಬಿಎನ್ ಬಚ್ಚೇಗೌಡ ನಡೆಸಿದರು। ಕೇಂದ್ರ ಸರ್ಕಾರದಿಂದ ಹಲವು ಯೋಜನೆಗಳು ಅನುಷ್ಠಾನಗೊಳ್ಳುತ್ತವೆ ಈ ಪೈಕಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಪ್ರಮುಖವಾದದ್ದು। ಈ ಯೋಜನೆಯಲ್ಲಿ ಜಿಲ್ಲೆಗೆ ನಿಗದಿಪಡಿಸಿರುವ ಮಾನವ ದಿನಗಳ ಗುರಿಯನ್ನು ಪೂರ್ಣಗೊಳಿಸುವ ಮೂಲಕ ಶೇಕಡ 100 ರಷ್ಟು ಸಾಧನೆ ಮಾಡಬೇಕು ಈ ಸಂಬಂಧ ಆಯಾ ಇಲಾಖಾ ಅಧಿಕಾರಿಗಳು ಹೆಚ್ಚಿನ ಸಮಾವೇಶಿಸಬೇಕು ಯೋಜನೆ ಬಗ್ಗೆ ಹೆಚ್ಚಿನ ಪ್ರಚಾರ ಮಾಡಿ ಗ್ರಾಮೀಣ ಭಾಗದಲ್ಲಿ ಹೆಚ್ಚಿನ ಜನರು ಯೋಜನೆ ಪ್ರಯೋಜನ ಪಡೆದು ಉತ್ತಮ ಜೀವನ ನಡೆಸಬೇಕು ಅಂತ ತಿಳಿಸಿದರು। 21 22 ರ ಪ್ರಥಮ ಸಭೆಯನ್ನು ದಿಶಾ ಸಭೆಯನ್ನು ಈ ದಿವಸ ಆಚರಣೆ ಮಾಡಿದರು। ಇದಕ್ಕೆ ಮೊದಲು ತಡ ಆಗಿದೆ ಒಂದು ಸಭೆ ಮಾಡಲಿಕ್ಕೆ ಆಗಲಿಲ್ಲ ಮಧ್ಯೆ 3 ತಿಂಗಳಿಗೊಂದು ದಿಶಾ ಸಭೆ ಮಾಡಬೇಕು ಡಿಸ್ಟ್ರಿಕ್ಟ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಕೇಂದ್ರ ಸರ್ಕಾರದಿಂದ ಇದ್ದಂತದ್ದು ಇಲಾಖೆ ನಮಗೆಲ್ಲ ಗೊತ್ತೇ ಇದೆ। ಇದರಲ್ಲಿ ಮಧ್ಯೆ ಯಾಕೆ ಮಾಡಲಿಲ್ಲ ಅಂದ್ರೆ ಕರೋನಾ ಬಹಳ ಎತ್ತರಕ್ಕೆ ಹೋಗಿತ್ತು ಸೆಕೆಂಡ್ ವೇವ್ ಎರಡನೇ ಅಲೆ ಜಾಸ್ತಿ ಇದ್ದಿದ್ದರಿಂದ ನಾವು ಮಧ್ಯೆ ಮಾಡಲಿಕ್ಕೆ ಆಗಲಿಲ್ಲ ದಿಶಾ ಕಾರ್ಯಕ್ರಮವನ್ನು। ಇವತ್ತು ಆ ಕಾರ್ಯಕ್ರಮನ ಅನುಪಾಲನಾ ವೃತ್ತಿ ಅಂತ ಹೇಳಿ ಬಂದಂತದ್ದನ್ನ ಇವತ್ತು ನಾವು ಎಲ್ಲರೂ ಎಲ್ಲ ಇಲಾಖಾ ಅಧಿಕಾರಿಗಳೇನು 28 ಇಲಾಖೆಗಳಿವೆ ನಮ್ಮ ದಿಶಾ ಕಾರ್ಯಕ್ರಮದಲ್ಲಿ 28 ಅಭಿವೃದ್ಧಿ ಇಲಾಖೆಗಳು ಒಂದು ಜಿಲ್ಲಾದಲ್ಲಿ ಇರತಕ್ಕಂತ ತಾಲೂಕುಗಳಲ್ಲಿ ತಗೊಳ್ತೇವೆ ನಾವು। ಅದರಲ್ಲಿ ಮೊದಲನೇದು ಇವತ್ತು ತಗೊಂಡಂತದ್ದು ರಾಷ್ಟ್ರೀಯ ನಗರ ಜೀವನೋಪಾಯ ಯೋಜನೆ ಅಂತ ಹೇಳಿ ಒಂದು ರಾಷ್ಟ್ರೀಯ ಯೋಜನೆ। ಇದರಲ್ಲಿ ಸಿಬ್ಬಂದಿ ಕೊರತೆ ಇದೆ 146 ಸಿಬ್ಬಂದಿ ಇದ್ದು 27 ಜನ ಮಾತ್ರ ಕಾರ್ಯನಿರ್ವಹಿಸುತ್ತಾ ಇದ್ದಾರೆ। ರಾಷ್ಟ್ರೀಯ ನಗರ ಜಲ ಜೀವನೋಪಾಯ ಲಿವಿಂಗ್ ಅದರದು ಈ ಪ್ರಸ್ತಾವನೆ ನೀಡಿ ಸರ್ಕಾರಕ್ಕೆ ಸಲ್ಲಿಸಿ ಕೂಡಲೇ ಅಧಿಕಾರಿಗಳನ್ನು ಇಲ್ಲಿಗೆ ಕಳಿಸಬೇಕು ಅನ್ನೋ ದೃಷ್ಟಿಯಲ್ಲಿ ಈಗ ಇದನ್ನು ತಗೊಂಡಿರ್ತಕ್ಕಂಥದ್ದು ಮೊದಲನೇದು। ಎರಡನೇದು ರಾಷ್ಟ್ರೀಯ ಗ್ರಾಮೀಣ ಜಲನೋಪಾಯ ಅಭಿಯಾನ ಈ ರೀತಿ ಗ್ರಾಮ ಪಂಚಾಯಿತಿಗಳಲ್ಲಿ ಸದಸ್ಯರಿಗೆ ಮಾಹಿತಿ ನೀಡಿದರೆ ಹಾಗೂ 109 ಲಕ್ಷ ದಿನಗಳನ್ನು 730 ಸ್ವಸಹಾಯ ಗುಂಪುಗಳಿಗೆ ಸುತ್ತು ನಿಧಿ ಹಂಚುತ್ತಿದೆ। ಮೂರನೇದು ನಗರ ವಸತಿ ಯೋಜನೆ 3 ವರ್ಷದಿಂದ ವಸತಿ ಯೋಜನೆಯ ಗುರಿ ನಿಗದಿಪಡಿಸಿರುವುದಿಲ್ಲ ಇಷ್ಟೇ ಆಗಬೇಕು ಅಂತ ಹಾಗೂ ಅನುದಾನ ಬಿಡುಗಡೆ ಆಗಿದೆ 17 18 19 20 ಅದರಿಂದ ಬಿಡುಗಡೆ ಆಗಿಲ್ಲ ಈ ಕುರಿತು ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಿದ್ದೀವಿ ಅಷ್ಟೇ ಹಣ ಬಿಡುಗಡೆ ಆಗಿಲ್ಲ। ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪಿ ಶಿವಶಂಕರ್ ಮಾತನಾಡಿ ಜಿಲ್ಲೆಯಲ್ಲಿ ನರೇಗಾ ಪ್ರಗತಿ ನಿರೀಕ್ಷೆಗೂ ಮೀರಿ ನಡೆಯುತ್ತಿದೆ ಪ್ರಮುಖವಾಗಿ ಜಲಮೂಲಗಳ ಪುನಶ್ಚೇತನ ಶಾಲೆಗಳಲ್ಲಿ ಕಾಂಪೌಂಡ್ ನಿರ್ಮಾಣ ಸರ್ಕಾರಿ ಕೊಳವೆ ಬಾವಿಗಳಿಗೆ ನೀರು ಮರುಪೂರಣ ವ್ಯವಸ್ಥೆ ಗ್ರಾಮ ಪಂಚಾಯಿತಿ ಕಟ್ಟಡಗಳಲ್ಲಿ ಮಳೆ ನೀರು ಸಂಗ್ರಹಿಸುವ ವ್ಯವಸ್ಥೆ ಅಳವಡಿಸಲು ಆದ್ಯತೆ ನೀಡಲಾಗಿದೆ ಅಂತ ತಿಳಿಸಿದರು। ಆನಂತರ ಈಗ ಅದು ಸ್ಕೋಪ್ ಹಾಗೆ
ಒಂದೊಂದೇ ಒಂದೊಂದೇ ಇಲಾಖೆಗಳನ್ನು ಸೇರಿಸ್ತಾ ಬಂದು ಈಗ ಹೆಚ್ಚು ಕಡಿಮೆ ಒಂದು 28 ಇಲಾಖೆಯ ಸುಮಾರು 28 ಯೋಜನೆಗಳು ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳು ಅದರಲ್ಲಿ ಶಿಕ್ಷಣ ಇಲಾಖೆ ಇರ್ಬೋದು ರಾಷ್ಟ್ರೀಯ ಹೆದ್ದಾರಿ ಇರ್ಬೋದು ಮತ್ತು ಸಮಾಜ ಕಲ್ಯಾಣ ಟ್ರೈಬಲ್ ವೆಲ್ಫೇರ್ ಗ್ರಾಮೀಣಾಭಿವೃದ್ಧಿ ಸೊ ಹೀಗೆ ಎಲ್ಲ ಸಾಮಾನ್ಯವಾಗಿ ಎಲ್ಲ ಇಲಾಖೆಗಳ ಸಭೆಯಲ್ಲಿ ಜಿಲ್ಲಾಧಿಕಾರಿ ಆರ್ಲತಾ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜಿಕೆ ಮೇತನ್ ಕುಮಾರ್ ದಿಶಾ ಸಮಿತಿ ಸಮಯ ಸದಸ್ಯರು ಹಾಗೂ ವಿವಿಧ ಇಲಾಖೆಗಳ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು ಎನ್ ಸತೀಶ್ ಅಮೋಘ್ ನ್ಯೂಸ್ ಚಿಕ್ಕಬಳ್ಳಾಪುರ ರಾಜ್ಯದ ಹಿಂದೂ ಮುಸ್ಲಿಂರ ಭಾವೈಕ್ಯತೆಯ ಕೇಂದ್ರ ಹಾಗೂ ಪವಿತ್ರ ಯಾತ್ರಾ ಸ್ಥಳವಾಗಿರುವ ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಗ್ರಾಮದಲ್ಲಿ ಹಜರತ್ ಅಮ್ಮಾಜಾನ್ ಬಾವಾಜಾನ್ ದರ್ಗದ ಮುಂದೆ ಹಲವಾರು ದಿನಗಳಿಂದ ಕೊಳಚೆ ನೀರು ನಿಂತಿದ್ದು ಆ ನೀರು ಮತ್ತು ಮಳೆ ನೀರು ಒಳಾಂಗಣದಲ್ಲಿ ಬರ್ತಾ ಇದ್ರೂ ಕೂಡ ಸಂಬಂಧಪಟ್ಟವರು ಕಂಡು ಕಾಣದಂತಿದ್ದಾರೆ ಹಜರತ್ ಅಮ್ಮಾಜಾನ್ ಬಾಬಾಜಾನ್ ದರ್ಗಾಗೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರುತ್ತಾರೆ ದರ್ಗಾ ಬಳಿ ಭಕ್ತಾದಿಗಳಿಗೆ ಮೂಲಭೂತ ಸೌಕರ್ಯಗಳು ಇಲ್ಲದೇ ಇರುವುದು ಎದ್ದು ಕಾಣ್ತಾ ಇದೆ ದರ್ಗಾ ಸಮೀಪವಿರುವ ಶೌಚಾಲಯದ ಮುಂದೆ ಹಲವಾರು ದಿನಗಳಿಂದ ಕೊಳಚೆ ನೀರು ನಿಂತಿದ್ದು ಆ ನೀರು ಮತ್ತು ಮಳೆ ನೀರು ಒಳಾಂಗಣದಲ್ಲಿ ಬರುತ್ತಿದ್ದರೂ ಸಂಬಂಧಪಟ್ಟವರು ಕಂಡು ಕಾಣದಂತಿದ್ದಾರೆ ದರ್ಗಾಗೆ ಬರುವ ಭಕ್ತಾದಿಗಳು ಹಲವು ಬಾರಿ ಅಲ್ಲಿರುವ ಮುಖ್ಯಸ್ಥರ ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ಲ ಅಂತ ಭಕ್ತಾದಿಗಳು ದೂರಿದ್ದಾರೆ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಗೆ ದರ್ಗಾದಿಂದ ಲಕ್ಷಾಂತರ ರೂಪಾಯಿ ಆದಾಯವಿದ್ದರೂ ಅಧಿಕಾರಿಗಳು ಮಾತ್ರ ತಲೆ ಕೆಡಿಸಿಕೊಳ್ಳುತ್ತಿಲ್ಲ ಅಂತ ಭಕ್ತಾದಿಗಳು ಹೇಳುತ್ತಿದ್ದಾರೆ ಈಗಲಾದರೂ ದರ್ಗಾಗೆ ಸಂಬಂಧಪಟ್ಟವರು ಎಚ್ಚೆತ್ತುಕೊಂಡು ಅಲ್ಲಿ ಸ್ವಚ್ಛತೆ ಮಾಡುತ್ತಾರೋ ಇಲ್ಲವೋ ಅಂತ ಕಾದು ನೋಡಬೇಕಿದೆ ವೆಂಕಟಾಚಲಪತಿ ಅಮೋಘ್ ಟಿವಿ ಚಿಂತಾಮಣಿ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟ ಆರೋಪ ಬಂದ ಹಿನ್ನೆಲೆಯಲ್ಲಿ ಜಿಲ್ಲಾ ಸಚಿವರ ಮೂಲಕ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಸೂಚಿಸಿ ತುರ್ತು ಸಭೆಯನ್ನು ನಡೆಸೋಕೆ ಸೂಚಿಸಲಾಗಿದೆ ಅಂತ ತುರುವೇಕೆರೆ ಶಾಸಕ ಮಸಾಲ ಜಯರಾಮ್ ತಿಳಿಸಿದ್ದಾರೆ ತಾಲೂಕಿನ ಸಿಎಸ್ಪುರ ಹೋಬಳಿ ಬುಕ್ಕಸಾಗರ ಹಾಗೂ ವಿವಿಧ ಗ್ರಾಮಗಳಲ್ಲಿ ಹಮ್ಮಿಕೊಂಡಿದ್ದ 1.5 ಕೋಟಿ ರೂಗಳ ಸಿಸಿ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆಗೆ ನೂತನ ವರಿಷ್ಠಾಧಿಕಾರಿಗಳು ಕ್ರಮ ವಹಿಸಿದ್ದಾರೆ ಆದರೂ ಪೊಲೀಸ್ ಇಲಾಖೆ ಮೇಲೆ ಬಂದ ದೂರು ಹಿನ್ನೆಲೆ ಕ್ರಮಕ್ಕೆ ಸಭೆ ನಡೆಸಿ ಜಿಲ್ಲೆಯ ಎಲ್ಲ ಶಾಸಕರ ಅಭಿಪ್ರಾಯ ಕಲೆ ಹಾಕಲು ಜಿಲ್ಲಾ ಸಚಿವರು ಸಜ್ಜಾಗಿದ್ದಾರೆ ಎಂದರು ಅವರು ಒಂದು ಸಮರ್ಥವಾಗಿ ಕೆಲಸ ನಿಭಾಯಿಸಿದಂತ ಶಾಸಕರವರು ಅವರಿಗೆ ಒಂದು ಅವರು ಒಂದು ಇದಕ್ಕೆ ತಕ್ಕಂತೆ ಹುದ್ದೆ ಕೊಟ್ಟಿದ್ದಾರೆ ಅವ್ರು ನಿಭಾಯಿಸ್ತಾರೆ ಇದೆಲ್ಲ ಅವ್ರು ಯಾವುದೇ ಕಾರಣಕ್ಕೂ ಕೊರತೆ ಇಲ್ಲ ಮಾಹಿತಿ ಪೊಲೀಸ್ ಅಧಿಕಾರಿಗಳು ಮಾಹಿತಿ ಇರ್ಬೋದು ನಿಮ್ಗೆ ಗೊತ್ತಿದೆ ರಾಜ್ಯದಲ್ಲಿ ಪೊಲೀಸ್ ಅಧಿಕಾರಿಗಳು ಇರ್ತಕ್ಕಂಥ ಅವ್ರು ಸರಿ ಕೆಲಸ ನಿರ್ವಹಿಸಿಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲ ಒಂದು ಕಡೆ ಮಹಿಳೆ ಮೇಲೆ ಆರೋಪ ಮಾಡ್ತಾರೆ ಹೋಗ್ಬಾರ್ದಿತ್ತು ಆ ಜಾಗಕ್ಕೆ ಹೋಗಿರತ್ತಪ್ಪ ಸಚಿವರು ಬೇಕಾಬಿಟ್ಟಿಯಾಗಿ ಹೇಳಿಕೆ ಕೊಡ್ತಾರೆ ಸರ್ ಅದು ಸುಳ್ಳು ಅದೆಲ್ಲ ಆ ಥರ ಏನು ಹೇಳಿಕೆ ಕೊಟ್ಟಿಲ್ಲ ಈ ಥರ ಮಾಡಬಾರ್ದು ನಾವು ಹೇಳ್ತೇವೆ ಯಾಕಪ್ಪ ಎಡು ಬಿದ್ದರೆ ನೋಡ್ಕೊಂಡು ಹೋಗೋಕ್ಕಿಲ್ವ ಅಂತೀವಿ ಅಂದರೆ ಘಟನೆಗಳಿಗೆ ಯಾಕಪ್ಪ ಎಡು ಬಿದ್ದೋದ್ಬೇಕೆ ನೋಡ್ಕೊಂಡು ಹೋಗಕ್ಕಿಲ್ವ ಅಂತ ಹೇಳ್ತೀವಲ್ವ ಅದೇ ಥರ ಹೇಳಿದ್ದಾರೆ ಅವ್ರು ಹೇಳ್ತಾರೆ ಹೆಣ್ಮಕ್ಳು 7 ಗಂಟೆ ಮೇಲೆ ಬರಬಾರ್ದು ಆಚೆ ಅಂತ ಹೇಳ್ಕೊಡ್ತಾರೆ ಸರ್ ಸ್ವತಂತ್ರ ಈಗ ಬೇರೆ ಬೇರೆ ಪಾಶ್ಚಿಮಾತ್ಯ ದೇಶಗಳು ಅಥವಾ 2 ಗಂಟೆ ಕೆಲಸ ಮಾಡ್ಕೊಂಡು ಮನೆ ಬರೋ ಪರಿಸ್ಥಿತಿ ತಾವು ನೋಡಿದ್ದೀರಿ ನಮ್ಮಲ್ಲೂ ಅದೇ ಥರ ಇದೆ ಇವತ್ತು ಮೆಟ್ರೋ ರೈಲ್ಗಳು 10 ಗಂಟೆ ಓಡ್ತವೆ ಈಗ ಗಾರ್ಮೆಂಟ್ಸ್ ಕೆಲಸ ಮಾಡ್ತಾರೆ ಐಟಿ ಕಂಪ್ನಿ ಬಿಟಿ ಕಂಪ್ನಿ ಕೆಲಸ ಮಾಡ್ತಾರೆ ಮಹಿಳೆಯರು ರಾತ್ರಿ ಆಗಲು ಡ್ಯೂಟಿ ಮಾಡ್ತಾರೆ ಅವರೆಲ್ಲರಿಗೂ ಒಂದು ಸರ್ಕಾರ ಒಂದು ಅವ್ರಿಗೆ ರಕ್ಷಣೆ ಕೊಡೋಕ್ಕೆ ಮುಂದೆ ರೆಡಿ ಇದೆ ಆ ಥರ ಸಮಸ್ಯೆ ಏನಿಲ್ಲ ಇದೇನೋ ಒಂಚೂರು ಮಾಹಿತಿ ಕೊರತೆ ಇರ್ಬೋದು ಅವ್ರಿಗೆ ನಾನು ಆ ಥರ ಹೇಳಿ ಎಲ್ಲ ಒಂದು ಕಡೆ ತುಮಕೂರು ಜಿಲ್ಲೆಯಲ್ಲೂ ಪೊಲೀಸ್ ವ್ಯವಸ್ಥೆ ಎಲ್ಲ ಹದಗೆಡ್ತಾ ಇದೆಯಾ ಸರ್ ಇಲ್ಲ ಸರ್ ಪೊಲೀಸರು ವಿರುದ್ಧ ಈಗ ಬಂದಿರತಕ್ಕಂಥ ಏನು ಅಧಿಕಾರಿಗಳಿದ್ದಾರೆ ರಾಹುಲ್ ಅವರು ದಕ್ಷವಾಗಿ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲ ಅಂದರೆ ಪೊಲೀಸ್ ವ್ಯವಸ್ಥೆಗಳು ಇನ್ನೂ ಕಷ್ಟ ಆಗಿರೋದು ಈಗ ಅಯ್ಯೋ ಅವ್ರು ಬಂದಮೇಲೆ ಒಂದು ಸ್ವಲ್ಪ ಎಲ್ಲ ಕಡೆ ಒಂದು ಕಟ್ಟುನಿಟ್ಟಿನ ಪಾಲಿಸಿ ಪಾಲನೆ ಆಗ್ತಾ ಇದೆ ಇದೇ ಸಂದರ್ಭದಲ್ಲಿ ಸಿಎಸ್ಪುರ ವಿಎಸ್ಎಸ್ಎನ್ ಅಧ್ಯಕ್ಷ ಬಿಎಸ್ ನಾಗರಾಜು ಸಿಎಸ್ಪುರ ಹೋಬಳಿ ಬಿಜೆಪಿ ಅಧ್ಯಕ್ಷ ರವಿಕುಮಾರ್ ದಯಾನಂದ್ ವಸಂತ ರಾಜೇನಹಳ್ಳಿ ಬುಕ್ಕಸಾಗರ ಸತೀಶ್ ಇತರರು ಪಾಲ್ಗೊಂಡಿದ್ದರು ನರಸಿಂಹಮೂರ್ತಿ ಅಮೋಘ್ ಟಿವಿ ಗುಬ್ಬಿ ಮಾಗಡಿ ತಾಲೂಕಿನ ತಿಪ್ಪಸಂದ್ರ ಹಾಗೂ ಕುದೂರು ಹೋಬಳಿಯ ಸುಮಾರು 3,300 ಎಕರೆ ರೈತರ ಕೃಷಿ ಜಮೀನನ್ನ ಕೈಗಾರಿಕಾ ವಲಯ ಅಭಿವೃದ್ಧಿ ಸಂಸ್ಥೆ ಕೆಐಎಡಿಬಿ ಒತ್ತುವರಿಗೆ ಗ್ರಾಮಸ್ಥರು ವಿರೋಧ ವ್ಯಕ್ತಪಡಿಸಿದ್ದಾರೆ ರೈತ ಸಂಘಟನೆಯ ಮುಖ್ಯಸ್ಥ ಕೋಡಿಹಳ್ಳಿ ಚಂದ್ರಶೇಖರ್ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಪ್ರಾರಂಭಿಸಿ ಸರ್ಕಾರದ ಜೊತೆ ಮಾತನಾಡುವ ಮತ್ತು ಸೆಪ್ಟೆಂಬರ್ 25ರಂದು ಭಾರತ್ ಬಂದ್ ಮಾಡುವ ಎಚ್ಚರಿಕೆ ನೀಡಿದ್ದಾರೆ ಎಲ್ಲಿ ಈ ಪ್ರತಿಭಟನೆ ಏನಿದು ಸ್ಟೋರಿ ಅಂತೀರಾ ನೀವೇ ನೋಡಿ ಒಂದೆಡೆ ರಾಜ್ಯ ಸರ್ಕಾರ ಹಾಗೂ ಸ್ಥಳೀಯ ಶಾಸಕರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರ ನಡೆಗೆ ಧಿಕ್ಕಾರ ಕೂಗುತ್ತಿರುವ ರೈತರು ಮತ್ತೊಂದೆಡೆ ಅನಿರೀಕ್ಷಿತವಾಗಿ ಮಾರ್ಗ ಮಧ್ಯೆ ರೈತ ಸೇನೆಯ ಕೋಡಿಹಳ್ಳಿ ಚಂದ್ರಶೇಖರ ಆಗಮನ ಪ್ರತಿಭಟನೆಗೆ ಹೊಸ ಕಿಚ್ಚು ಈ ಎಲ್ಲ ದೃಶ್ಯಾವಳಿ ಕಂಡುಬಂದಿದ್ದು ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಮರೂರು ಹ್ಯಾಂಡ್ಪೋಸ್ಟ್ ಬಳಿಯ ಖಾಸಗಿ ಹೋಟೆಲ್ ಬಳಿ ಹೌದು ಕೆಐಎಡಿಬಿ ತಿಪ್ಪಸಂದ್ರ ಮತ್ತು ಕುದೂರು ಹೋಬಳಿ ಭಾಗದ ಸುಮಾರು 3,300 ಎಕರೆ ರೈತರ ಕೃಷಿ ಭೂಮಿ ಒತ್ತುವರಿಗೆ ಮುಂದಾಗಿದ್ದು ಸ್ಥಳೀಯ ಶಾಸಕ ಎ ಮಂಜುನಾಥ್ ಕೂಡ ಒತ್ತುವರಿಗೆ ಅಭ್ಯಂತರವಿಲ್ಲ ಅಂತ ಹೇಳಿಕೆ ಪತ್ರ ನೀಡಿ ಶೇಕಡ 50ರಷ್ಟು ಈ ಎರಡು ಹೋಬಳಿಯಲ್ಲಿ ಕೃಷಿಗೆ ಯೋಗ್ಯವಲ್ಲದ ಭೂಮಿ ಇದೆ ಕೈಗಾರಿಕಾ ಸಂಘಕ್ಕೆ ಹೇಳಿಕೆ ನೀಡಿರುವುದು ವಿರೋಧಕ್ಕೆ ದಾರಿ ಮಾಡಿಕೊಟ್ಟಿದೆ ಅಂತ ರೈತರು ಆರೋಪಿಸಿದರು ಸರ್ಕಾರಕ್ಕೆ ರೈತ ಕೆಡಿಬಿ ಸಂಸ್ಥೆಗೆ
ಇದೇ ವೇಳೆಯಲ್ಲಿ ರೈತ ಮುಖಂಡ ಕೋಡಿಹಳ್ಳಿ ಚಂದ್ರಶೇಖರ್ ಮಾತನಾಡಿ, ಸೆಪ್ಟೆಂಬರ್ 25ನೇ ತಾರೀಕು ರೈತ ವಿರೋಧಿ ನೀತಿಗೆ ಖಂಡಿಸಿ ಭಾರತ್ ಬಂದ್ ನಡೆಸಲಿದ್ದೇವೆ. ಇನ್ನು ಮಾಗಡಿ ಕ್ಷೇತ್ರದ ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಆಡಳಿತ ವರ್ಗದವರು ಗುಡಿ ಕೈಗಾರಿಕೆಗೆ ಪ್ರೋತ್ಸಾಹ ನೀಡಲಿ, ಬಹುರಾಷ್ಟ್ರೀಯ ಕಂಪನಿ ಅವಶ್ಯಕತೆ ಇಲ್ಲ ಅಂತ ಗುಡುಗಿದ್ರು. ರೈತರ ಜೊತೆ ಇರ್ತೀನಿ. ಏನು ಸರ್ಕಾರ ತೀರ್ಮಾನ ತಗೊಂಡಿದ್ದಾರೆ, ಇದು ರೈತರಿಗೆ ನ್ಯಾಯ ತರೋದಲ್ಲ. ಇದು ನಾನು ಈಗ ಹೇಳ್ದಂಗೆ, ನಿಮ್ಮ ಹತ್ರ ಭೂಮಿಯ ಆಡಿಟ್ ಮಾಡಿ, ಭೂಮಿಗೆ ಯಾರು ಅರ್ಜಿ ಹಾಕಿರೋರು ಯಾರು, ಕೈಗಾರಿಕೆಗೆ ಎಷ್ಟು ಜನ ನಿಮ್ಮ ಹತ್ರ ಅರ್ಜಿ ಇದೆ, ಅವರಿಗೆ ಭೂಮಿ ಕೊಡಬೇಕು ಅಂದರೆ ಸಿ ಎನ್ ಡಿ ಲ್ಯಾಂಡಿಗೆ ಸಂಬಂಧಪಟ್ಟಂಗೆ ತೀರ್ಮಾನವನ್ನು ಮಾಡೋಣ. ಹಾಗಾಗಿ ನಾನು ಮುಖ್ಯಮಂತ್ರಿ ಭೇಟಿ ಮಾಡೋನಿದ್ದೀನಿ ಈ ವಾರದಲ್ಲಿ. ಹಾಗಾಗಿ ಮಾತಾಡುವಾಗ ಈ ಎಲ್ಲ ವಿಷಯಗಳನ್ನು ಸೇರಿಸಿ ಅವ್ರಿಗೆ ಹೇಳ್ತೀನಿ. ಉದ್ಭವ ಆಗುತ್ತೆ ಅನ್ನೋದಕ್ಕಿಂತ ಅಲ್ಲಿ ನ್ಯಾಯದ ಪರ ಇರ್ತಾರೆ, ನ್ಯಾಯ ಅಲ್ಲಿ ಸಿಗುತ್ತೆ ಅನ್ನೋ ನಂಬಿಕೆ ಜನರಿಗಿರುತ್ತೆ. ಹಾಗಾಗಿ ಈ ಸರ್ಕಾರದಲ್ಲಿ ಇರ್ತಕ್ಕಂಥವ್ರು ಮಾಡ್ತಕ್ಕಂಥ ಆರೋಪ ಅದು ಮಾಮೂಲಿ, ಅದು ಇತೂರಿ ಆರೋಪ, ಅವರಿಗೆ ಅದೊಂದು ರೋಗ ಅದು. ಯಾಕಂದರೆ ಮುಂದೆ ಬರ್ತಕ್ಕಂಥವನಿಗೆ ಏನಾದರೂ ಒಂದು ಟೈಟ್ಲ್ ಕೊಡಬೇಕಲ್ಲ, ಕಪ್ಪು ಚುಕ್ಕಿ ಬಳಿಬೇಕಲ್ಲ. ಅಂಥದ್ದೊಂದು ಪ್ರಯತ್ನವನ್ನು ಸರ್ಕಾರಗಳು ಮಾಡ್ತಾನೆ ಇರ್ತಾರೆ, ಅದಕ್ಕಿಂತಲೂ ಕೆಟ್ಟದಾಗಿ ಸಂದರ್ಭ ಬಂದಾಗ ಮಾತಾಡ್ತಾರೆ. ಹಾಗಾಗಿ ಅದಕ್ಕೆಲ್ಲ ನಾವೇನು ಮೂರ್ಖ ಸುಪ್ಪಾಕೋರಲ್ಲ. ಹಾಗಾಗಿ ಅದನ್ನು ನಮಗೆ ಸಂಬಂಧಪಡದೇ ಇರತಕ್ಕಂಥ ಮಾತದು. ನಾವು ನ್ಯಾಯದ ಪರವಾಗಿರ್ತೀವಿ, ಜನರ ಪರವಾಗಿರ್ತೀವಿ, ಪ್ರಜಾಪ್ರಭುತ್ವವಾದಿಯಾಗಿರ್ತೀವಿ. ಹಾಗಾಗಿ ನ್ಯಾಯ ಇದ್ದ ಕಡೆ ನಾವಿರ್ತೀವಿ, ನಾವಿರೋ ಕಡೆ ನ್ಯಾಯ ಇರ್ತೀವಿ. ಹೋರಾಟದ ಮುಂಚೂಣಿ ಮಾಜಿ ತಾಲೂಕು ಪಂಚಾಯತಿ ಅಧ್ಯಕ್ಷ ಮಣಿಗನಹಳ್ಳಿ ಸುರೇಶ್ ಮಾತನಾಡಿ, ರೈತರ ಜಮೀನಿಗೆ ಕಣ್ಣು ಹಾಕಿರುವುದು ಸರಿಯಲ್ಲ. ದೇಶ ಉಳಿದಿರುವುದು ರೈತರಿಂದ. ಕೈಗಾರಿಕೆ ಇಲ್ಲದಿದ್ದರೂ ರೈತರು ಬದುಕುತ್ತಾರೆ. 10 ದಿನದ ಗಡುವನ್ನು ಸ್ಥಳೀಯ ಶಾಸಕರಿಗೆ ನೀಡುತ್ತೇವೆ. ಒಬ್ಬರು ರೈತರನ್ನು ಕರೆಸಿ ಅಭಿಪ್ರಾಯ ಪಡೆಯದೆ ಎಲ್ಲ ರೈತರನ್ನೇ ಕರೆಸಿ ಸಭೆ ಮಾಡಲಿ. ಶಾಸಕರು ಏಕಮುಖ ನಿರ್ಧಾರ ಕೈಗೊಂಡರೆ ಉಗ್ರ ಹೋರಾಟಕ್ಕೆ ಶಾಸಕರೇ ಹೊಣೆಯಾಗುತ್ತಾರೆ ಅಂತ ಎಚ್ಚರಿಕೆ ನೀಡಿದರು. ರೈತರುಗಳು ಎಲ್ಲೋಗಬೇಕು, ದೇಶ ಯಾರಿಂದ ಉಳಿದಿದೆ? ದಯವಿಟ್ಟು ಕೈ ಮುಗಿದು ಹೇಳ್ತೀನಿ, ಇದಕ್ಕೆ ರಾಜಕೀಯ ಅಲ್ಲ, ಈ ಯೋಜನೆನ ಕೈಬಿಡಬೇಕು, ಸಂಪೂರ್ಣವಾಗಿ ಕೈಬಿಡಬೇಕು. ಈಗ ನಮ್ಗೆ ಇಂಡಸ್ಟ್ರಿ ಇಲ್ದಲೇ ಇದ್ರೂ ಬದುಕು ಅಂತ ಈ ನಾವು ರೈತರುಗಳ ಮಕ್ಕಳಾಗಿ ನಾವು ಕಲ್ತಿದ್ದೀವಿ. ಯಾರೋ ಒಂದೆರಡು ಜನ, ಮೂರು ಜನ, ನಾಲ್ಕು ಜನ ಅವ್ರಿಗೆ ತಿಳುವಳಿಕೆ ಇಲ್ದವ್ರನ್ನ ತಿಳುವಳಿಕೆ ಬರೋ ರೀತಿ ನಾವು ಮಾತಾಡ್ತೀವಿ ಅವ್ರ ಹತ್ರ. ಇದು ಯಾವುದೇ ರಾಜಕಾರಣ ಬೆರೆಸೋದು ಬೇಡ. ದಯವಿಟ್ಟು ಒಂದು 10 ದಿವಸ ಟೈಮ್ ಕೊಡ್ತೀವಿ. ಮನೆ ಶಾಸಕರು ಈ ಭಾಗಕ್ಕೆ ಬಂದು ಎಲ್ಲರೂ ಒಟ್ಟಿಗೆ ಕೂರಿಸಿ ಒಂದು ಸತಿ ಮಾತಾಡಲಿ, ಅವ್ರ ಅಭಿಪ್ರಾಯ ಸಂಗ್ರಹಣೆ ಮಾಡಿ. ರೈತರುಗಳು ಬೇಡ ಅಂದರೆ ಅವ್ರು ಬಿಟ್ಟು ಹೋಗಲಿ, ಅವ್ರಿಗೆಲ್ಲರೂ ಸಹಕಾರಿಯಾಗಿರ್ತೀವಿ. ಇದಿಲ್ಲ, ನಾವೇನಾದರೂ ನಾವು ಮಾಡೇ ಮಾಡ್ತೀವಿ, ಮಾಡೇ ತೀರ್ತೀವಿ ಅಂದರೆ ನಾವು ಸೌತಿ ಮಕ್ಕಳು ಅಲ್ಲ, ನಾವು ಯಾರೋ ಅಣ್ಣ ತಮ್ಮಂದಿರ ಮಕ್ಕಳು ಅಲ್ಲ. ನಿಮ್ಗೆ ಓಟಾಗಿ ಗೆಲ್ಸಿರೋದು ಅಭಿವೃದ್ಧಿ ಮಾಡಿ ಅಂತ. ಅಭಿವೃದ್ಧಿ ಯಾವ ರೀತಿ ನೀರು ಬಿಡ್ತೀವಿ ಅಂತ ಬಂದರೆ ಕೊಡಿ ನೀರನ್ನು, ನಾವು ಅಭಿವೃದ್ಧಿ ನಾವೇ ಮಾಡ್ಕೊತೀವಿ. ಇಲ್ಲ ಅಂದರೆ ಏನಿಲ್ಲ ಸರ್, 10 ದಿವಸ ಟೈಮ್ ಕೊಟ್ಟಿದ್ದೀವಿ, ರಿಕ್ವೆಸ್ಟ್ ಮಾಡಿದ್ವಿ, ಟೈಮ್ ಕೊಟ್ಟಿಲ್ಲ ಅವ್ರಿಗೆ, ರಿಕ್ವೆಸ್ಟ್ ಮಾಡಿದ್ವಿ, ಬನ್ನಿ ಈ ಭಾಗಕ್ಕೆ ಕೂತ್ಕೊಳ್ಳಿ, ಎಲ್ಲ ಒಂದು ಕಡೆ ಕೂತ್ಕೊಂಡು ಯಾರೋ ಒಬ್ಬರನ್ನ ಕರೆಸಬೇಡಿ, ಎಲ್ಲ ರೈತರುಗಳನ್ನ ಕರೆಸಿ, ನೀವೇ ಕರೆಸಿ, ಪಾಣಿಗಳು ಇಟ್ಕೊಂಬತ್ತಾರೆ, ಕೇಳಿ ಅವರ ಅಭಿಪ್ರಾಯನ. ಬೇಡ ಅಂದರೆ ಬಿಟ್ಬಿಟ್ಟು ಹೊರಟೋಗಿ, ಬೇಕು ಅಂದರೆ ಮಾಡ್ಕೊಳ್ಳಿ. ಅವೆಲ್ಲ ಸೇರ್ಕೊಡೋದು ಮಾಡಲಿಲ್ಲ ಅಂದರೆ ಮುಂದಿನ ಹೋರಾಟಕ್ಕೆ ಅವರೇ ದಾರಿ ಮಾಡಿಕೊಡ್ತಾರೆ. ಇದುವರೆಗೂ ಅವರಿಗೆ ಮಾನ್ಯ ಶಾಸಕರು ಅಂತ ಕೈ ಮುಗಿ ಕೇಳ್ಕೊತಾ ಇದ್ದೀವಿ. ಮುಂದಿನ ಮಾತುಗಳು ಅವ್ರಿಗೆ ಗೊತ್ತಲ್ಲ, ಹೋರಾಟಕ್ಕೆ ಹೋದಾಗ ಎಂತೆಂಥ ಮಾತುಗಳು ಬರ್ತವೆ, ಏನು ಬರ್ತವೆ, ಅವಕ್ಕೆ ಅವರೇ ದಾರಿ ಮಾಡಿಕೊಡ್ತಾರೆ. ಆ ಕೆಲಸ ಬೇಡ, ಅವ್ರಿಗೆ ಮನವಿ ಮಾಡ್ತೀವಿ. ಒಂದು ಶ್ರಮ ಬಿದ್ದರೂ ಶಾಸಕರಾಗಿದ್ದಾರೆ, ಗೌರವ ಇದೆ ಅವ್ರ ಬಗ್ಗೆ, ಶಾಸಕ ಸ್ಥಾನಕ್ಕೆ ಗೌರವ ಯಾವತ್ತೂ ಇದೆ, ಅವ್ರ ಗೌರವ ಅಗೌರವ ನಾವು ಮಾತಾಡಲ್ಲ. ಆದರೆ ನಮ್ಮ ಕತ್ತೆ ಹೋಗ್ತದೆ ಅಂದಾಗ ಮಾಯಿನಲ್ಲಿ ಬರ್ತಕ್ಕಂಥ ಮಾತುಗಳು ಬೇರೆ ರೀತಿ ಆಗ್ತವೆ. ಒಟ್ಟಾರೆ ರೈತರ ಒಗ್ಗಟ್ಟು ಆಡಳಿತ ಶಾಹಿ ಮತ್ತು ಜನಪ್ರತಿನಿಧಿಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತದೆ? 10 ದಿನಗಳ ಗಡುವು ಶಾಸಕರಿಗೆ ಪ್ರತಿಭಟನೆಯ ಕಾವು ಹೆಚ್ಚಾಗುವ ಎಲ್ಲ ಲಕ್ಷಣಗಳಿವೆ. ಮುಂದಿನ ದಿನಗಳಲ್ಲಿ ಮಾಗಡಿ ರೈತರ ಹೋರಾಟ ಯಾವ ರೂಪ ಪಡೆಯುತ್ತದೆ ಅನ್ನೋದನ್ನು ಕಾದು ನೋಡಬೇಕಿದೆ. ಈ ವೇಳೆಯಲ್ಲಿ ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಧನಂಜಯ್, ರೈತರಾದ ಮಹಿಲೇಶ್, ಸುರೇಂದ್ರ ಬಾಬು, ಮರೂರು ಕುಮಾರ್, ಮಂಜು, ನಾರಸಂದ್ರ, ಗ್ರಾಮ ಪಂಚಾಯತ್ ಸದಸ್ಯ ಶಿವಪ್ರಸಾದ್, ರಾಜೇಶ್, ಚಂದ್ರಣ್ಣ, ಸದಾಶಿವಯ್ಯ, ಜಗದೀಶ್ ಮತ್ತಿತರರು ಪಾಲ್ಗೊಂಡಿದ್ದರು. ತಗ್ಗಿಕುಪ್ಪೆ ಶ್ರೀಧರ್, ಅಮೋಘ ಟಿವಿ, ಮಾಗಡಿ. ಯುವಕರಿಗೆ ಸ್ಫೂರ್ತಿ ತುಂಬಲು ಕೋಲಾರ ನೆಹರು ಯುವ ಕೇಂದ್ರ ಅಧಿಕಾರಿಗಳು ನಗರದ ಕಾಲೇಜು ವಿದ್ಯಾರ್ಥಿಗಳೊಂದಿಗೆ ಸ್ವಾತಂತ್ರ್ಯ ನಡಿಗೆ ಜಾಥಾವನ್ನ ಹಮ್ಮಿಕೊಂಡಿದ್ರು. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ, ನಗರಸಭೆ ಮತ್ತು ನೆಹರು ಯುವ ಕೇಂದ್ರ ಸಂಯುಕ್ತ ಆಶ್ರಯದಲ್ಲಿ ಭಾರತಕ್ಕೆ 75 ವರ್ಷ ಕೇಂದ್ರ ಸರ್ಕಾರ ಕರೆ ನೀಡಿರುವ ಆಜಾದಿ ಕಾ ಅಮೃತ ಮಹೋತ್ಸವ ಅಂಗವಾಗಿ ಚಿಕ್ಕಬಳ್ಳಾಪುರ ಸರ್ಕಾರಿ ಕಾಲೇಜಿನಿಂದ ಸ್ವಾತಂತ್ರ್ಯ ನಡಿಗೆ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ಜೈ 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 ಜೈ
ಇನ್ನು ಕೋಲಾರ ನೆಹರು ಕೇಂದ್ರದಿಂದ ಜಾಥಾದಲ್ಲಿ ಪಾಲ್ಗೊಂಡು ಮಾತನಾಡಿದ ಸಮನ್ವಯ ಅಧಿಕಾರಿ ಶರಣ್ಯ, ಆಜಾದಿ ಕಾ ಮಹೋತ್ಸವ ಅಂದರೆ ಏನು, ಯಾಕೆ ಆಚರಿಸಬೇಕು, ಹಿಂದಿನ ದೇಶಕ್ಕೂ ಈಗಿನ ಭಾರತಕ್ಕೂ ಅಜಗಜಾಂತರ ಅಮೂಲಾಗ್ರ ಅಭಿವೃದ್ಧಿಯನ್ನು ಕಂಡಿದೆ. ಆ ನೆನಪಿನಲ್ಲಿ ನೆಹರು ಯುವ ಕೇಂದ್ರ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ 75 ಗ್ರಾಮಗಳಲ್ಲಿ ಇದೇ ಮಾದರಿಯ ಜಾಥಾ ನಡೆಸಲಾಗ್ತಿದೆ ಎಂದರು. ಇಲ್ಲಿ ಇವತ್ತು ದಿನ ನಾವು 25 ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಅಂಗವಾಗಿ ಆಜಾದಿ ಕಾ ಅಮೃತ್ ಮಹೋತ್ಸವ ಕಾರ್ಯಕ್ರಮದಲ್ಲಿ ಈ ಫ್ರೀಡಮ್ ರನ್ ನಾವು ಮಾಡ್ತಾ ಇದ್ದೀವಿ. ಈ ಪ್ರೋಗ್ರಾಂ ನಾವು ನೆಹರು ಯುವ ಕೇಂದ್ರ ಕೋಲಾರ ಮತ್ತು ಜಿಲ್ಲಾ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೀವಿ. ಇದು ನಮ್ಮದು ಮಿನಿಸ್ಟ್ರಿ ಆಫ್ ಯೂಸ್ ಆಫ್ ಅಂಡರ್ ಬರುತ್ತೆ. ಸೊ ನಮ್ಮದು ಆಗಸ್ಟ್ 13 ಟು ಅಕ್ಟೋಬರ್ 2ವರೆ. ಸೊ ಎಲ್ಲ ಪ್ರತಿ ಜಿಲ್ಲೆಯಲ್ಲಿ ಆಲ್ ಓವರ್ ಕಂಟ್ರಿ ನಮ್ಮದು ಫ್ರೀಡಮ್ ರನ್ ಮಾಡಬೇಕಂತ ಆರ್ಡರ್ ಬಂದಿತ್ತು. ನಮ್ಮದು ಇದಕ್ಕೆ ಆಗಸ್ಟ್ 13ನಲ್ಲಿ ನಮ್ಮದು ಮಿನಿಸ್ಟರ್ ಆಫ್ ಯೂತ್ ಅಫೇರ್ಸ್ ಮಿನಿಸ್ಟರ್ ಚಾಲನೆ ಕೊಟ್ಟಿದ್ದಾರೆ ಇದಕ್ಕೆ. ಸೊ ಅದರಿಂದ ನಾವು ಇವತ್ತು ಈ ದಿನ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈ ಫ್ರೀಡಮ್ ರನ್ ಈಗ ನಾವು ಮಾಡ್ತಾ ಇದ್ದೀವಿ. ಈ ಪ್ರೋಗ್ರಾಮ್ 75 ವಿಲೇಜಸ್ಸಲ್ಲಿ 75 ಮೆಂಬರ್ಸ್ ಪಾರ್ಟಿಸಿಪೇಟ್ನಲ್ಲಿ ನಾವು ಮಾಡಬೇಕಂತ ಇದೆ. ಸೊ ಈಗ ನಮ್ಮದು ಡಿಸ್ಟಿಕ್ ಲೆವೆಲ್ ಚಾಲನೆ ಕೊಟ್ಟಿದ್ದೀವಿ. ಇದರಿಂದ ನಾವು ವಿಲೇಜ್ ಲೆವೆಲಲ್ಲಿ ಮಾಡ್ತೀವಿ 75 ವಿಲೇಜಸ್ಸಲ್ಲಿ. ದೆನ್ ಹಾಗೂ ನಮ್ಮದು ನೆಕ್ಸ್ಟ್ ಕೋಲಾರ ಜಿಲ್ಲೆ ಅದು ಸೆಪ್ಟೆಂಬರ್ 25 ಕೋಲಾರ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೀವಿ. ಇದು ಅಕ್ಟೋಬರ್ 2ವರೆ ನಾವು ಕಂಟಿನ್ಯೂ ಮಾಡ್ತೀವಿ. ಎನ್ ಸತೀಶ್, ಅಮೋಘ ಟಿವಿ, ಚಿಕ್ಕಬಳ್ಳಾಪುರ. ಸ್ಥಳೀಯ ಹಂತದ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆ ಬರುವ ಮುನ್ಸೂಚನೆ ಇರುವಾಗಲೇ ರಾಜಕೀಯ ಚಟುವಟಿಕೆಗಳು ಗರಿಗೆದರಿದೆ. ಯಾತ್ರೆ ಕಿಟ್ ವಿತರಣೆ ಸೇರ್ಪಡೆ ಕಾರ್ಯಕ್ರಮ ಕಾಮನ್ ಆಗಿದೆ. ರಾಷ್ಟ್ರೀಯ ಪಕ್ಷ ಸೇರಲು ಜನರು ಮುಂದಾಗಿದ್ದಾರೆ. ಅನ್ಯ ಪಕ್ಷಗಳನ್ನ ತೊರೆದು ರಾಷ್ಟ್ರೀಯ ಪಕ್ಷ ಬಿಜೆಪಿ ಸೇರೋಕೆ ಉತ್ಸಾಹ ಹೆಚ್ಚಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಒಂದೆಡೆ ಬಿಜೆಪಿ ಶಾಲು ಹಾಕಿಕೊಂಡು ಸಂಭ್ರಮಿಸುತ್ತಿರುವ ಕಾರ್ಯಕರ್ತರು, ಮತ್ತೊಂದೆಡೆ ಬಿಜೆಪಿ ಸಂಘಟನೆಗೆ ಒತ್ತು. ಈ ಎಲ್ಲ ದೃಶ್ಯ ಕಂಡುಬಂದಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಲಕ್ಕೂರು ಕಾಲೋನಿಯ ದೊಡ್ಡಮ್ಮ ಚಿಕ್ಕಮ್ಮ ದೇವಾಲಯದಲ್ಲಿ. ಬಿಜೆಪಿಯ ಸೋಂಪುರ ಶಕ್ತಿ ಕೇಂದ್ರ ಹಾಗೂ ಜಗದೀಶ್ ಚೌಧರಿ ಅಭಿಮಾನಿ ಬಳಗದಿಂದ ಸೇರ್ಪಡೆ ಕಾರ್ಯ ನಡೆಯಿತು. ಸುಮಾರು ಮಹಿಳೆಯರು ಸೇರಿದಂತೆ 100ಕ್ಕೂ ಅಧಿಕ ಕಾರ್ಯಕರ್ತರು ಸೇರ್ಪಡೆಗೊಂಡರು. ಸಹೋದರತ್ವದ ಭಾವನೆಯಾದ ರಾಖಿ ಕಟ್ಟಿ ಮುತ್ತೈದೆಯರಿಗೆ ಬಾಗಿನ ನೀಡಿ ಸರಳವಾಗಿ ರಾಖಿ ಕಟ್ಟಿ ಆರತಿ ಬೆಳಗಿ ಸಿಹಿ ಹಂಚಿದರು. ನಂತರ ಜಗದೀಶ್ ಚೌಧರಿ ಅಭಿಮಾನಿಗಳಿಗೆ ಗ್ರಾಮದ ಮಹಿಳೆಯರು ಸ್ವಾಗತ ಕೋರಿದರು. ನಂತರ ಮಾತನಾಡಿದ ಬಿಜೆಪಿ ತಾಲೂಕು ಉಪಾಧ್ಯಕ್ಷ ಜಗದೀಶ್ ಚೌಧರಿ, ಪಕ್ಷ ಬಲವರ್ಧನೆಗೆ ಕಾರ್ಯಕರ್ತರ ಸೇರ್ಪಡೆ ಹೊಸ ಆಯಾಮ ನೀಡಿದೆ. ಸ್ವಯಂ ಪ್ರೇರಿತವಾಗಿ ಸಾರ್ವಜನಿಕರು ಪಕ್ಷ ಸೇರ್ಪಡೆಯಾಗಿದ್ದಾರೆ. ಯಾವುದೇ ಆಮಿಷ ಮತ್ತು ಒತ್ತಡಕ್ಕೆ ಆಗಮಿಸುತ್ತಿಲ್ಲ. ಸೋಂಪುರ ಹೋಬಳಿಗೆ ಇಎಸ್ಐ ಆಸ್ಪತ್ರೆ ಸಹ ರೂಪುಗೊಳ್ಳುವ ಯೋಜನೆ ರೂಪಿತವಾಗಿದೆ. ಬಿಜೆಪಿ ಮತ್ತು ನಾನು ವಿನೂತನ ಹೋರಾಟ ನಡೆಸುವ ಯೋಜನೆಯಲ್ಲಿದ್ದೇವೆ. ಜನರ ಭಾವನೆಗೆ ಸ್ಪಂದಿಸುತ್ತೇವೆ. ಗ್ರಾಮಸ್ಥರ ಸ್ವಯಂ ಪ್ರೇರಿತವಾಗಿ ಆಗಮನ ಖುಷಿ ತಂದಿದೆ ಅಂತ ತಿಳಿಸಿದರು. ಮೂರನೇ ಸ್ಟಾರ್ಟ್ ಆದರೆ ಈ ಪಾರ್ಟಿ ಸೇರ್ಪಡೆ ಮುಂಚಿತವಾಗಿ ಮುಂದೆ ನಾವು ಕಾರ್ಯಕ್ರಮ ಕೈಗೊಂಡಿದ್ದೋ ಅದನ್ನು ಕಂಟಿನ್ಯೂಟಿ ಮಾಡ್ತೀವಿ. ಪ್ರತಿ ಮನೆ ಮನೆಗೂ ಕೂಡ ಯಾವ ರೀತಿ ಕೆಲಸ ಕಾರ್ಯಗಳಾಗಬೇಕು, ಏನಾಗಬೇಕು ಅಂತಕ್ಕಂಥದ್ದನ್ನು ಯೋಚನೆ ಮಾಡಿ ಮೂರನೇ ಅಲೆಯನ್ನು ನಮ್ಮ ಹೋಬಳಿಗೆ ಬರೋದಲ್ಲಿ ತಡೀತಾರತಕ್ಕಂಥ ಕೆಲಸಕ್ಕೆ ನಾನು ಕೈ ಹಾಕ್ತೀನಿ. ಎಷ್ಟು ಜನ ಸೇರ್ಪಡೆ ಆದರೆ ಸರ್? ಸುಮಾರು ಒಂದು 50-100 ಜನ ಇರ್ಬೋದು. 100 ಜನ ಎಲ್ಲರೂ ಕೂಡ ಬಂದು ಭಾಳ ಆತ್ಮೀಯತೆಯಿಂದ ಸೇರ್ಪಡೆ ಆಗೋರೆ. ಅವರೆಲ್ಲರೂ ಕೂಡ ಅವ್ರ ಯಾವುದೇ ಕಾರಣಕ್ಕೂ ಕೂಡ ಯಾವ ಜಿಗುಪ್ಸೆ ಪಡೋಂಥ ಅವಶ್ಯಕತೆ ಇಲ್ಲ. ಅವ್ರ ಜೊತೆ ನಾನು ಇರ್ತೀನಿ. ಅವರು ಕೆಲವು ಜನ ಇಲ್ಲಿ ಬಂದ್ಮೇಲೆ ತಿರ್ಗಾ ಬೇರೆ ಆಪೋಸಿಟ್ ಪಾರ್ಟಿ ಹೇಗೆ ಹೇಗೆ ಅಂತಕ್ಕಂಥ ಭಯದಲ್ಲಿ ಇದ್ರೂ ಕೂಡ ನೀವು ಯಾವುದೇ ಕಾರಣಕ್ಕೆ ಎದುರ್ಕೊಳ್ಳೋಂಥ ಸಮಸ್ಯೆ ಇಲ್ಲ. ನಿಮ್ಮ ಜೊತೆ ಸಂಪೂರ್ಣವಾಗಿ ನೀವು ಇಟ್ಟಿರ್ತಕ್ಕಂಥ ನಂಬಿಕೆಯನ್ನು ಉಳಿಸ್ಕೊಳ್ಳೋದ್ರಲ್ಲಿ ನಾನು ಜೊತೆ ಇರ್ತಕ್ಕಂಥ ಮತ ನಿಲಕ್ಕೆ ಬಯಸ್ತೀನಿ. ಅಲ್ಲಿಗೆ ಒಂದು ದೇವಸ್ಥಾನ ಹತ್ರ ಮಾರಮ್ಮ ದೇವಸ್ಥಾನ ಹತ್ರ ಏನೋ ನಮ್ಮಲ್ಲಿ ಇವತ್ತು ಕೂಡ ಶೌಚಾಲಯ ಇಲ್ಲ ಅಂತಕ್ಕಂಥ ಮತನ್ನು ಹೇಳಿದ್ರು.
ಆಮೇಲೆ ಕಾಂಕ್ರೀಟ್ ರಸ್ತೆ ಹಾಕ್ಬೇಕು ಅಂತಕ್ಕಂಥ ಮತ್ತನ್ನು ಹೇಳಿದ್ರು. ಅದನ್ನೆಲ್ಲ ಕೂಡ ಆಮೇಲೆ ಲೈನ್ ಯಾವುದೋ ಲೈನ್ಗಳು ಇಳಿಸ್ಕೊಡ್ಬೇಕು ಅಂತ ಇಲ್ಲಿ ಈಗಲೂ ಕೂಡ ನನಗೆ ನೋವೇನಪ್ಪ ಅಂತಂದರೆ ಇಂಥ ಒಂದು ವ್ಯವಸ್ಥೆಯಲ್ಲೂ ಕೂಡ ಹಳ್ಳಿಗಳಲ್ಲಿ ಹೋದರೆ ಸಮಸ್ಯೆ ಐತೆ ಅಂತಕ್ಕಂದ್ರೆ ಎಲ್ಲ ಮನಸ್ಸಿಗೆ ನೋವಾಗಂಥ ಸಂಗತಿ. ಅದ ಕಡೆ ಮುಂದಿನ ದಿನಗಳಲ್ಲಿ ನೋಡೋಣ, ನನ್ನ ಕೈಲಾದ ಮಟ್ಟಕ್ಕೂ ಕೂಡ ನನಗೆ ಸಮಸ್ಯೆ ನೋಗ್ಲಾಡ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ. ಈಗ ಊರಲ್ಲೂ ಕೂಡ ಯಾವುದೋ ದೇವ್ರದ್ದು ಒಂದು ಕೆಲಸ ಆಗಬೇಕು ಅಂತಕ್ಕಂಥದ್ದು ಒಂದು ಬೇಡಿಕೆ ನಾನು ಮುಂದಿಟ್ಟರೆ ನಾನೇನು ಮಾತು ಕೊಟ್ಟು ಇರ್ತೀನಿ ಅದನ್ನು ಸಂಪೂರ್ಣವಾಗಿ ಅದನ್ನು ಸಂಪೂರ್ಣ ನೆರವೇರಿಸ್ತೀನಿ, ಅದು ಯಾವುದೇ ಕೂಡ ಸಂಶಯ ಬೇಡ. ವರ್ಷ ಹೋಯ್ದ ಕಡೆ ಎಲ್ಲ ಭಾಳ ಆತ್ಮೀಯತೆಯಾಗಿ ನಮ್ಮ ಜೊತೆ ಬಂದ್ಬಿಟ್ಟು ಕೈ ಜೋಡಿಸ್ತಾರೆ ಅಂತ ನೋಡಿದ್ರೆ ಇನ್ನೂ ನಾವು ಏನು ಅಂಬೆಗಾಲಿರ್ತಕ್ಕಂಥ ನನಗೆ ನಮ್ಮ ಕೈಲಿ ಏನು ಶಕ್ತಿನೇ ಇಲ್ಲ ಅಂತ ಶಕ್ತಿ ತುಂಬಿದ್ದು ಬಂದಿರೋದಕ್ಕೆ ಇಲ್ಲ ಒಂದು ಕಡೆ ಮನ ಸಂತೋಷ ಆಗುತ್ತೆ, ಒಂದು ಕಡೆ ಜವಾಬ್ದಾರಿ ಕೂಡ ಜಾಸ್ತಿ ಆಗ್ತದೆ ಅಂತಕ್ಕಂಥ ಒಂದು ಮಾತು ಹೇಳೋಕ್ಕೆ ಬಯಸ್ತೀನಿ. ಇವರೆಲ್ಲ ಬಂದು ನೋಡಿದ್ರೆ ಇವರು ನನ್ನ ಜೊತೆ ಕೈ ಜೋಡಿಸಿದ್ಮೇಲೆ ಅವರ ಜವಾಬ್ದಾರಿ ಮತ್ತು ಗ್ರಾಮದ ಜವಾಬ್ದಾರಿ ನನ್ನ ತಲೆ ಮೇಲೆ ಆಗ್ತಾರೆ ಅಂದರೆ ನನ್ನ ಜವಾಬ್ದಾರಿ ಜಾಸ್ತಿ ಆಗ್ತದೆ. ಬಟ್ ಅದನ್ನು ಹೊರಂಥ ಶಕ್ತಿ ಭಗವಂತ ನನಗೆ ಕೊಡಲಿ ಅಂತೇಳಿ ದೇವರು ನಾನು ಪ್ರಾರ್ಥನೆ ಮಾಡ್ತೀನಿ. ಈ ವೇಳೆಯಲ್ಲಿ ಹೊನ್ನೆನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮುರಳೀಧರ್, ಅಗಲಕುಪ್ಪೆ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷೆ ಪುಷ್ಪಕಲಾ ಶ್ರೀನಿವಾಸ್, ಹೋಬಳಿಯ ಪ್ರಧಾನ ಕಾರ್ಯದರ್ಶಿ ರಾಯರಪಾಳೆ ಮಹೇಶ್, ಶಿವರಾಜು, ಮೂರ್ತಿ ಇನ್ನಿತರ ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ತಗ್ಗಿಕುಪ್ಪೆ ಶ್ರೀಧರ್, ಅಮುಗು ಟಿವಿ, ಡೊಬಸ್ಪೇಟೆ. ಜನರ ಜೀವ ಎಷ್ಟು ಮುಖ್ಯವೋ ಜೀವನವೂ ಕೂಡ ಅಷ್ಟೇ ಮುಖ್ಯವಾಗಿತ್ತು. ಕೊರೋನಾ ಹೊಡೆತದಿಂದ ಕಳೆದ ಒಂದೂವರೆ ವರ್ಷದಿಂದ ಜನಜೀವನದಲ್ಲಿ ಸಾಕಷ್ಟು ಏರುಪೇರುಗಳಾಗಿತ್ತು. ಯುವ ಸಮುದಾಯಕ್ಕೆ ಜೀವನೋಪಾಯ ಕಲ್ಪಿಸಿಕೊಟ್ಟು ದುಡಿಯುವ ಆತ್ಮವಿಶ್ವಾಸ ಹೆಚ್ಚಿಸುವ ಹಿನ್ನೆಲೆಯಲ್ಲಿ ಆಗಸ್ಟ್ 29ರಂದು ಭಾನುವಾರ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಉದ್ಯೋಗ ಮೇಳವನ್ನು ಆಯೋಜಿಸಿದೆ. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ, ಜಿಲ್ಲಾ ಉದ್ಯೋಗ ಮತ್ತು ತರಬೇತಿ ಕೇಂದ್ರದ ಸಹಯೋಗದಲ್ಲಿ ಆಗಸ್ಟ್ 29 ಭಾನುವಾರದಂದು ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಮಿನಿ ಉದ್ಯೋಗ ಹಮ್ಮಿಕೊಳ್ಳಲಾಗಿದೆ. ಜಿಲ್ಲೆಯ ಯುವ ಸಮುದಾಯಕ್ಕೆ ಉದ್ಯೋಗಾವಕಾಶಗಳನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಕಚೇರಿ, ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಮತ್ತು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚಿಕ್ಕಬಳ್ಳಾಪುರ ಇವರ ಸಂಯುಕ್ತ ಆಶ್ರಯದಲ್ಲಿ ಆಗಸ್ಟ್ 29ರಿಂದ ಮಿನಿ ಉದ್ಯೋಗ ಮೇಳವನ್ನು ಚಿಕ್ಕಬಳ್ಳಾಪುರದ ಎಂಜಿ ರಸ್ತೆಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ಆಯೋಜನೆ ಮಾಡಲಾಗ್ತಾ ಇದೆ. ಈಗ ನಮ್ಮಲ್ಲಿ ಪರ್ಮನೆಂಟ್ ಇರ್ತಕ್ಕಂಥ ಒಂದು ಸಿ ಎ ಮತ್ತು ಸಿ ಒ ಬರೀ 3 ಜನ ಇದ್ದಾರೆ. ಶಿಬೇಟ್ ಒಬ್ಬರಿದ್ದಾರೆ, ಆಮೇಲೆ ಚಿಕ್ಕಬಳ್ಳಾಪುರದವರು, ಬಾಗೇಪಲ್ಲಿ ಒಬ್ಬರು, ಇನ್ನು ಬಿಲ್ಕಾಯಿ ಸತ್ರ ಕೆಲಸ ಮಾಡ್ತಾ ಇದೆ ಬೇರೆ ಇದ್ದವರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಆರ್ ಲತಾ, ಸ್ನಾತಕೋತ್ತರ ಪದವಿ ಪಾಸಾದ 18ರಿಂದ 35 ವರ್ಷ ಒಳಗಿರುವ ಯುವಕ ಯುವತಿಯರು ಬಯೋಡಾಟಾ, ಅಂಕಪಟ್ಟಿ, ಆಧಾರ್ ಕಾರ್ಡ್, ವೋಟರ್ ಐಡಿ ದಾಖಲೆಗಳೊಂದಿಗೆ ನೇರ ಸಂದರ್ಶನದಲ್ಲಿ ಭಾಗವಹಿಸಿ ಉದ್ಯೋಗ ಮೇಳದ ಪ್ರಯೋಜನ ಪಡೆಯಬಹುದು ಅಂತ ಜಿಲ್ಲಾಧಿಕಾರಿ ಆರ್ ಲತಾ ಹೇಳಿದ್ದಾರೆ. ಎಲ್ಲರಿಗೂ ಗೊತ್ತಿರೋ ಹಾಗೆ ಈ ಭಾನುವಾರ 29ನೇ ತಾರೀಕು ಆಗಸ್ಟ್ ಮಿನಿ ಉದ್ಯೋಗ ಮೇಳನ ನಾವು ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೀವಿ. ಇನ್ನು ನಮ್ಮ ಪ್ರಥಮ ದರ್ಜೆ ಕಾಲೇಜ್ ಇದೆ, ಫಸ್ಟ್ ಗ್ರೇಡ್ ಕಾಲೇಜು MG ರೋಡ್ನಲ್ಲಿ, ಅಲ್ಲಿ ಬೆಳಿಗ್ಗೆ 10 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಈಗಾಗಲೇ ನಾವು ಆನ್ಲೈನ್ ಕೂಡ ಎನ್ರೋಲ್ ಮಾಡಲಿಕ್ಕೆ ಕೂಡ ಲಿಂಕ್ ಎಲ್ಲ ಶೇರ್ ಮಾಡಿದ್ದೀವಿ ಸಾಮಾಜಿಕ ಜಾಲತಾಣಗಳಲ್ಲಿ. ಸೊ ನಾನು ನಮ್ಮ ಜಿಲ್ಲೆಯ ಎಲ್ಲ ಯುವಕರಿಗೆ, ಯಾರು ಈವನ್ 10ನೇ ಕ್ಲಾಸಿಂದ ಹಿಡಿದು ಡಿಗ್ರಿವರೆಗೂ ಮತ್ತು ITI ಇಂಜಿನಿಯರಿಂಗ್ ಮಾಡಿದವ್ರಿಗೆ ಎಲ್ಲ ಥರ ವೆರೈಟೀಸ್ ಆಫ್ ಜಾಬ್ನ ನಾವು ಆಫರ್ ಮಾಡ್ತಿದ್ದೀವಿ. ಸುಮಾರು 900 ಜಾಬ್ಸ್ನ ಆಫರ್ ಮಾಡ್ತಿದ್ದೀವಿ. ಸುಮಾರು 15,000ದಿಂದ ಆಲ್ಮೋಸ್ಟ್ 40,000ವರೆಗೂ ಪೇಮೆಂಟ್ ಬರೋ ಅಂಥ ಜಾಬ್ಗಳನ್ನ ಆಫರ್ ಮಾಡ್ತಾ ಇದ್ದೀವಿ. ಆನ್ ದ ಸ್ಪಾಟ್ ಜಾಬ್ದು ಅವ್ರಿಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೂಡ ಕೊಡ್ತಾರೆ. ಸುಮಾರು ಒಂದು 20ರಿಂದ 25 ಕಂಪನೀಸು ಬರ್ತಾ ಇದೆ ನಾಳೆ, ಐ ಮೀನ್ ಭಾನುವಾರ. ಸೊ ಎಲ್ಲರೂ ನಮ್ಮ ಯುವಕರು, ಯಾರು ನಿರುದ್ಯೋಗಿಗಳಿದ್ದಾರೆ ಅಥವಾ ಇನ್ನೂ ಬೆಟರ್ ಜಾಬ್ ಬೇಕು ಅಂತ ಇರ್ತಾರೆ, ಅವ್ರುಗಳು ಖಂಡಿತ ಈ ಒಂದು ಅಪರ್ಚುನಿಟಿನ ಮರಿದೇ ಯೂಸ್ ಮಾಡ್ಕೊಳ್ಳಿ ಅಂತ ಎಲ್ಲರನ್ನ ನಾನು ಕೇಳ್ಕೊಳ್ತೀನಿ. ಖಂಡಿತ ಒಂದು 900 ಜನಕ್ಕೆ ಜಾಬ್ ಸಿಗುತ್ತೆ ಅಂದರೆ ಅದರಷ್ಟು ಖುಷಿ ದೋಷ ನನಗಂತೂ ಭಾಳ ಖುಷಿ ಆಗುತ್ತೆ, ನಮ್ಮ ಯುವಕರಿಗೆ ಒಂದು ಉದ್ಯೋಗ ಸಿಕ್ತು ಅಂತ. ಸೊ ಈ ಒಂದು ಅಪರ್ಚುನಿಟಿನ ಎಲ್ಲರೂ ಯೂಸ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಎನ್ ಸತೀಶ್, ಅಮೋಘ್ ನ್ಯೂಸ್, ಚಿಕ್ಕಬಳ್ಳಾಪುರ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿ. ಅಮೋಘ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.